ಸುಮಾರು ಎರಡು ಎರಡೂವರೆ ತಿಂಗಳು ಕೆಳಗೆ ನಡೆದಂತ ಸಂತ್ರಸ್ತರಿಗೆ ಕೊಟ್ಟಂತ ಕಂಪ್ಲೇಂಟು, ಅದರಲ್ಲಿ ಏನು ಹುರುಳಿಲ್ಲ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ವಿಶ್ವಾಸ ಇದೆ, ಕಾನೂನಿನ ಚೌಕಟ್ಟಲ್ಲೂ ಕೂಡ ನಂಗೆ ವಿಶ್ವಾಸ ಇದೆ. ಹಾಗಾಗಿ ಈ ದಿಕ್ಕಲ್ಲಿ ಬೇಲ್ ಆಗಲಿ ಯಾವುದು ಕೂಡ ನಾವು ಯೋಚನೆ ಮಾಡಿದ್ದಿಲ್ಲ. ಆದರೆ ಏಕಾಏಕಿ ಈ ಎರಡು ಮೂರು ದಿನದ ಯಾವ ಉದ್ದೇಶಕ್ಕೋಸ್ಕರ ಈ ಥರ ಆಗ್ತಾ ಇದೆ? ಮೊನ್ನೆ ನಮ್ಮ ಗೌರವಾನ್ವಿತ ಡಿ ಸಿ ಎಂ ಸಾಹೇಬರು, ಸಿ ಎಂ ಅವರು, ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪವನ್ನು ಬಿಜೆಪಿ ಬಗ್ಗೆ ಮಾತಾಡಿದಾಗ, ನಮ್ಮ ಪಕ್ಷದ ಒಬ್ಬರು ಕಾರ್ಯಕರ್ತರು ಕೋರ್ಟಲ್ಲಿ ಕೇಳ್ಕೊಂಡಿದ್ದು, ಕೋರ್ಟಿಗೆ ಅವರು ನಿನ್ನೆ ಹಾಜರಾಗಿದ್ದು, ಇದಾದ್ಮೇಲೆ ಇವೆಲ್ಲ ಎಲ್ಲ ರೀತಿಯಂತ ಈ ರೀತಿಯಂತ ಟ್ವಿಸ್ಟ್ಗಳು ಶುರುವಾಗಿದೆ. ನನಗೆ ಅನಿಸ್ತಾ ಇದೆ, ವಿಶ್ವಾಸ ಇದೆ ನನಗೆ ನ್ಯಾಯಾಲಯದಲ್ಲಿ. ಇವತ್ತು ನಮ್ಮ ಕುಟುಂಬದ ಬಗ್ಗೆ, ಪೂಜಾ ತಂದೆಯವ್ರ ಬಗ್ಗೆ ಈ ರೀತಿಯಂತ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ಇದೆಲ್ಲದೂ ಕೂಡ ಈ ರಾಜಕೀಯ ಒಂದು ಜೀವನದಲ್ಲಿ ಎದುರಿಸ್ಕೊಂಡು ಬಂದಿದ್ದೀವಿ. ಇವು ಕೂಡ ನಮ್ಗೆ ವಿಶ್ವಾಸ ಇದೆ ಇದರಲ್ಲಿ ನ್ಯಾಯ ನಮಗೆ ಸಿಗುತ್ತೆ ಅಂತ ಹೇಳಿ. ಸರ್, ಇಟ್ಸ್ ಟೂ ಅರ್ಲಿ. ಈಗ ಇದು ಒಂದೊಂದೂವರೆ ತಿಂಗಳು ಕೆಳಗೆ ಇದು ಯಾವುದು ಕೂಡ ಇಲ್ಲದಂತ ಹಾಗೆ ಉದ್ದೇಶ ಇದ್ದರೆ ಅವರು ಅವತ್ತೇ ಮಾಡ್ಬೋದಿತ್ತು. ಆದರೆ ಏನು ಇಲ್ಲದಂತೆ ಈ ಏಕಾಏಕಿ ಮೊನ್ನೆ ಡಿ ಸಿ ಎಂ ಅವ್ರು ಕೊಟ್ಟಂತ ಹೇಳಿಕೆ, ಈ ನಡೀತಿರುವಂತ ಘಟನೆ ಒಂದಕ್ಕೊಂದು ಕೋಇನ್ಸಿಡೆನ್ಸ್ ಆಗ್ತಾ ಇದೆ. ಪೊಲಿಟಿಕಲ್ ಆಗಿ ಮಾನಸಿಕ ಕುಂಸುವಂತ ಒಂದು ಪ್ರಯತ್ನವನ್ನ ಏನು ಹಿಂದೆ ಮಾಡಿದ್ರು ಯಾವತ್ತೂ ಕೂಡ ಅದಕ್ಕೆ ಎದೆ ಗುಂದಲಿಲ್ಲ. ಇವತ್ತು ಕೂಡ ಇವರ ಪ್ರಶ್ನೆ ಇಲ್ಲ, ಆದಷ್ಟು ಬೇಗ ನ್ಯಾಯಾಲಯದಲ್ಲಿ ಇದಕ್ಕೆ ನ್ಯಾಯವನ್ನು ತೆಗೆದುಕೊಳ್ಳುತ್ತೆ. ಒಂದು ಗೌರವಂತ ಗೃಹ ಸಚಿವರು ಹೇಳಿದ್ರು ಮಾನಸಿಕವಾಗಿ ಸರಿ ಇಲ್ಲದಂತ ಒಬ್ಳು ಪಾಪ ಹೆಣ್ಮಗಳು ಅಂತೇಳಿ ಅವ್ರು ಮಾತಾಡ್ಬೇಕಾದಾಗ ಉಚ್ಚಾರವನ್ನ ಮಾಡಿದ್ರು. ಸುಮಾರು 25-30 IAS IPS ಆಫೀಸರ್ಸು ಬೇರೆ ಬೇರೆ ಪ್ರತಿನಿಧಿಗಳ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಅದೇ ಸಂತ್ರಸ್ತರು ಕೊಟ್ಟಿದ್ದಾರೆ. ಪಾಪ ಇವತ್ತಿಲ್ಲ ಅವರು. ಆದರೆ ಇದನ್ನ ಸಿ ಎ ಡಿ ತನಿಖೆ ಮಾಡುವಂಥವ್ರು ಬೇಸಿಕ್ ಆಗಿ ಏನಿದೆ ಏನಿಲ್ಲ ಇದೆಲ್ಲದೂ ಕೂಡ ನೋಡಬೇಕಾದಂತ ಏನೂ ಇಲ್ಲ ಇದರಲ್ಲಿ ಅಂತ ಅಲ್ಲಿ ಉರುಳಿಲ್ಲ ಅಂತೇಳಿ ಚರ್ಚೆಗಳು ಆದಂತ ಸಂದರ್ಭದಲ್ಲೂ ಕೂಡ ಇವತ್ತು ಏಕಾಏಕಿ ಈ ರೀತಿ ಅಂತ ಒಂದು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ ಹಾಕೋದಿರಲಿ, ಇದರಲ್ಲಿ ರಿಜೆಕ್ಟ್ ಮಾಡುವಂತ ಕೇಸ್ ಇದು ಆಗಲಿ, ಇದ್ರ ಮೇಲೆ ಅವರ ಅಪೇಕ್ಷೆ ಏನಿದೆ ಚುನಾವಣೆಯ ಮುಖಾಂತರ, ಈ ರೀತಿಯ ಮೊನ್ನೆ ಚುನಾವಣೆ ಆಗಿದ್ದಾವೆ, ಸೋಲು ಗೆಲುವು ಆಗಿದೆ, ಇದೆಲ್ಲದೂ ಹಿಂದೆ ರಾಜಕೀಯವಾಗಿ ಇದರ ಹಿಂದಿದೆಯಾ ಏನು ಇದೆಲ್ಲದೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ನಾವು ಕೂಡ ಇದನ್ನ ಕೋರ್ಟಿನ ಕಟ್ಟಕಡೆಯಲ್ಲಿ ಇಲ್ಲಿ ಮಾತಾಡಬೇಕು, ಅಲ್ಲಿ ಮಾತಾಡ್ತೀನಿ. ನಾನು ಈ ಸಂದರ್ಭ ನಾನೇನು ಹೇಳಲಿಕ್ಕೆ ಇಚ್ಛಪಡಲ್ಲ ಸರ್, ನಮ್ಗೆ ನ್ಯಾಯಾಲಯದ ವಿಶ್ವಾಸ ಇದೆ, ಇದ್ಯಾವುದು ಕೂಡ ಹೊಸ್ತಲ್ಲ. ಹಿಂದೂ ಕೂಡ ಈ ರೀತಿಯಂತ ಭ್ರಷ್ಟಾಚಾರ, ಇನ್ನೊಂದು ಸುಳ್ಳು ಆರೋಪಗಳನ್ನು ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವರ ಮೇಲೆ ಆರೋಪ ಮಾಡುವ ಮುಖಾಂತರ ಸಂಘಟನೆಯನ್ನು ಕುಂಸುವಂತ ಕೆಲಸ ಮಾಡಿದ್ರು. ಈಗೂ ಕೂಡ ಆ ದಿಕ್ಕಲ್ಲಿ ಅವ್ರ ಪ್ರಯತ್ನ ಮುಂದುವರೆದಿದೆ, ಆದಷ್ಟು ಬೇಗ ಅದಕ್ಕೆ ನ್ಯಾಯಾಲಯದಲ್ಲಿ ಉತ್ತರ ಸಿಗದಂಗೆ ವಿಶ್ವಾಸ ಇದೆ. ಕಚೇರಿಗೆ ಯಡಿಯೂರಪ್ಪನವರು ಎರಡು ಬಾರಿ ಕೂಡ ವಿಚಾರಣೆಗೆ ಹಾಜರಾದ್ರು ಕೂಡ ಅವ್ರ ಹೇಳಿಕೆಯನ್ನು ದಾಖಲಿಸದೆ ವಾಪಸ್ ಕಳಿಸಿ ಈಗ ಇದಕ್ಕಿದ್ದಂಗೆ ಈ ರೀತಿ ಮಾಡ್ತಾ ಇರೋದು ಹಿಂದೆ ಹಂಗ ಷಡ್ಯಂತ್ರ ಇದೆ ಅಂತ ಅನ್ಸಲ್ಲ. ಯಾಕಂದ್ರೆ ಹೇಳಿಕೆ ಕೊಡ್ತೀನಿ ಅಂತ ಸಿದ್ಧವಾಗಿ ಹೋಗಿದ್ರು ಖುದ್ದಾಗಿ. ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಅವಾಯ್ಡ್ ಮಾಡುವಂತ ಪ್ರಶ್ನೆನೇ ಇಲ್ಲ. ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ರೂ ಕೂಡ ಏಕಾಏಕ ಈ ರೀತಿಯಂತ ಒಂದು ಬದಲಾವಣೆ, ಕೋರ್ಟಲ್ಲಿ ಹೋಗಿ ಅರೆಸ್ಟ್ ವಾರಂಟ್ ಕೂಡ ತರುವಂತ ಪ್ರಯತ್ನ ಲೋವರ್ ಕೋರ್ಟಲ್ಲಿ ಮಾಡಿದ್ದಾರೆ. ನಾಳೆ ಬರುವಂತ ಉತ್ತರ ಕೊಡ್ತೀವಿ ಸರ್, ಮುಂದುವರಿಸ್ತೀವಿ ಸರ್, ಮುಂದುವರಿಸಿ. ಥ್ಯಾಂಕ್ ಯು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.